ಹಾಯ್ ಹಲೋ, ನಮಸ್ಕಾರ ವೀಕ್ಷಕರೇ. ಇವತ್ತು ಕಥಾ ಸಂಗಮ ಬಿಡುಗಡೆಯಾಗಿದೆ. ಸೊ ಬಿಡುಗಡೆಯಾಗುವುದರ ಹಿಂದೆ ಒಂದಿಷ್ಟು ಕೆಲಸಗಳಿದೆ, ಅದಕ್ಕೆ ಒಬ್ಬರು ರುವಾರಿ ಅಂತ ಇರ್ತಾರೆ. ಸೊ ಅದರ ರುವಾರಿ ನಮ್ಮ ರಿಷಬ್ ಶೆಟ್ಟಿ ಅವರು. ಸೊ ರಿಷಬ್ ಶೆಟ್ಟಿ ಅವರು ಇವತ್ತು ಹೆಗ್ಗದ್ದೆ ಸ್ಟುಡಿಯೋ ಜೊತೆ ಇದ್ದಾರೆ. ಸರ್, ಒಂದು ಸಿನಿಮಾ ಹಿಂದೆ ಸುಮಾರು ಕೆಲಸಗಳಿರುತ್ತೆ ಮತ್ತು ಒಂದು ಕಲ್ಪನೆ ಇರುತ್ತೆ. ಈ ಒಂದು ಇದೊಂದು ದೊಡ್ಡ ಅಚೀವ್ಮೆಂಟ್ ಅಂತ ನನಗನ್ಸುತ್ತೆ. 7 ಕತೆಗಳು, 7 ನಿರ್ದೇಶಕರು, 7 ಮ್ಯೂಸಿಕ್ ಡೈರೆಕ್ಟರು, 7 DOP. ಸೊ ಇದೆಲ್ಲ ಹೇಗೆ ಪ್ಲ್ಯಾನ್ ಶುರುವಾಯಿತು ಅಂತ. ಜಸ್ಟ್ ಫ್ಲೋ ಅಲ್ಲಿ ಶುರುವಾಗಿದೆ. ಅಂದರೆ ನಾನು ನಾರ್ಮಲಿ ತುಂಬ ಏನು ಪ್ಲ್ಯಾನ್ ಮಾಡೋದಕ್ಕೆ ಹೋಗಲ್ಲ, ಅದೇನು ತೊಗೊಳುತ್ತೆ ಹಂಗೆ ಹೋಗಿ ಕೊಟ್ಬಿಡ್ತೀನಿ ನಾನು. ಬಟ್ ನಾನು ಈ ಕತೆ ನನಗೆ ಪುಟ್ಟಣ್ಣ ಅವರು ಕಥಾ ಸಂಗಮ ನೋಡಿದ ನನಗೆ ಒಂದು ಯೋಚನೆ ಬಂದಿದ್ದು, ಒಂದು ಇನ್ಸ್ಪೈರ್ ಆಗಿದ್ದು ಕೂಡ ಅಲ್ಲಿಂದ. ಸೊ ಅವರಿಗೆ ಇಷ್ಟು ಸಣ್ಣ ಕತೆಗಳನ್ನು ಹೇಳೋಣ ಅಂತ ಯೋಚನೆ ಬಂದಾಗ, ಓಕೆ ಇದಕ್ಕೆ ಕಥಾ ಸಂಗಮ ಅಂತಲೇ ಇಡೋಣ, ತುಂಬ ರೈಟ್ ಟೈಟಲ್ ಅದು. ಆ್ಯಂಡ್ ಪುಟ್ಟಣ್ಣ ಅವ್ರಿಗೆ ಅವರು ಎಷ್ಟೋ ಸಿನಿಮಾಗಳು ನೋಡಿ ಕಲ್ತಿದ್ದೀವಿ, ಇನ್ನೂ ಕಲಿತಾ ಇದ್ದೀವಿ ಅವ್ರ ಸಿನಿಮಾಗಳನ್ನು ನೋಡಿಕೊಂಡು. ಅವ್ರು ಅಚೀವ್ ಮಾಡಿದ್ದನ್ನು ನಾವು ಒಂದು 10% ಮಾಡೋಕ್ಕಾಗಿಲ್ಲ ಇನ್ನು. ಸೊ ಹಾಗಾಗಿ ಅವ್ರಿಗೆ ಡೆಡಿಕೇಟ್ ಮಾಡೋಣ ಇದನ್ನು, ಅವ್ರಿಗೊಂದು ಒಂದು ಗುರುಕಾಣಿಕೆ ಅನ್ನೋ ಥರ ಆಗಿಬಿಡುತ್ತೆ ಇದು ಅನ್ನೋದೊಂದು ಯೋಚನೆ ಬಂದು ಮಾಡೋಕೆ ಹೊರಟಾಗ ಎಲ್ಲರೂ ಎಕ್ಸೈಟ್ ಆದರು. ಇನಿಷಿಯಲ್ ಥಾಟಲ್ಲಿ ನಾನು ಒಂದು ಕತೆ ಡೈರೆಕ್ಟ್ ಮಾಡೋದು, ರಕ್ಷಿತ್ ಒಂದು ಕತೆ ಡೈರೆಕ್ಟ್ ಮಾಡೋದು, ಹೇಮಂತ್ರ ಅವ್ರಿಗೂ ಒಂದು ಕತೆ ಡೈರೆಕ್ಟ್ ಮಾಡೋಕ್ಕೆ ಹೇಳೋದು, ಇದೆಲ್ಲ ಐಡಿಯಾಸ್ ಇಟ್ಕೊಂಡು ಡಿಸ್ಕಷನ್ ಆಗಿತ್ತು. ಬಟ್ ಒಂದು ಪಾಯಿಂಟ್ ಆದಮೇಲೆ ಅನಿಸ್ತು ನನಗೆ, ಓಕೆ 7 ಜನ ಹೊಸ ನಿರ್ದೇಶಕರಿಗೆ ಅವಕಾಶ ಕೊಡೋಣ. ಆ್ಯಂಡ್ ಚಿತ್ರರಂಗದ ಇತಿಹಾಸದಲ್ಲಿ ಯಾವತ್ತೂ ನಡೆದಿಲ್ಲ, ಒಂದೇ ಸಿನಿಮಾದಲ್ಲಿ 7 ಜನ ನಿರ್ದೇಶಕರು ಲಾಂಚ್ ಆಗ್ತಿರೋದಿದೆಯಲ್ವ, ಫಸ್ಟ್ ಟೈಮ್ ಡೆಬ್ಯೂ ಮಾಡ್ತಾ ಇದ್ದಾರೆ 7 ಜನ ಒಟ್ಟಿಗೆ. ಸೊ ಇದು ಹಿಸ್ಟ್ರಿಲೇ ಫಸ್ಟ್ ಮೋಸ್ಟ್ಲಿ ನನಗೆ ಗೊತ್ತಿದ್ದ ಪ್ರಕಾರ. ಅಂದರೆ ಆ್ಯಂಥಾಲಜಿ ಈ ಜಾನರ್ ಅಂದಾಗ, ಈ ಜಾನರಲ್ಲಿ ಫೇಮಸ್ ಡೈರೆಕ್ಟರ್ಸ್ ಕೊಲಾಬ್ರೇಷನ್ ವರ್ಕ್ ನಡೆದಿದೆ, ಮಲಯಾಳಮಲ್ಲಾಗಿದೆ, ಹಿಂದಿಲಾಗಿದೆ, ಇಂಗ್ಲೀಷಲ್ಲಾಗಿದೆ, ಒಬ್ಬರೇ ಡೈರೆಕ್ಟ್ರು ಬೇರೆ ಬೇರೆ ಕಥೆನ ಡೈರೆಕ್ಟ್ ಮಾಡಿದ್ದಂಥದ್ದು ಇದೆ. ಆದರೆ 7 ಜನ ಹೊಸವರು ಮಾಡಿರೋದು ಮಾತ್ರ ಫಸ್ಟ್ ಟೈಮ್. ಸೊ ತುಂಬ ಅದ್ಭುತವಂತ ರೆಸ್ಪಾನ್ಸ್, ಜನ ತುಂಬ ಎಂಜಾಯ್ ಮಾಡಿದ್ರು, ಪ್ರತಿ ಕತೆಗೆ ಕ್ಲಾಪ್ಸ್ ಮಾಡ್ತಾಯಿದ್ರು. ಸೊ ಲಾಸ್ಟ್ ಲಾಸ್ಟ್ಗಂತೂ ಕಂಟಿನ್ಯೂಸ್ ಸಿಳ್ಳೆ ವಿಸಿಲ್ಗಳಿತ್ತು ನಲ್ಲಿ. ಈ ಕಂಪ್ಲೀಟ್ ಕ್ರೆಡಿಟ್ಸ್ ನಾನು 7 ಜನ ನಿರ್ದೇಶಕರು ಕೊಡೋದಕ್ಕೆ ಇಷ್ಟಪಡ್ತೀನಿ. ಓಕೆ, ನೀವು ಹೇಳಿದ್ರಿ ಇದೆಲ್ಲ ಬೇರೆ ನಿರ್ದೇಶಕರದ್ದು ಕೆಲಸ ಇತ್ತು ಅಂತ, ನೀವೊಂದು ಪಾತ್ರಧಾರಿ ಇಲ್ಲಿ ಅಂತ ಹೇಳ್ಬೋದು. ಸೊ ಸ್ಪೆಷಲಿ ನನಗೆ ಥಿಯೇಟ್ರಿಂದ ಹೊರಗಡೆ ನೋಡಿದವಾಗ ಒಂದು ಗಾಂಧಿನಗರದಲ್ಲಿ ಒಬ್ಬ ನಿರ್ದೇಶಕನ ಕಟೌಟ್ ಇವತ್ತು ಬಿದ್ದಿರೋದು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೇ ಒಂದು ಫಸ್ಟ್ ಟೈಮ್ ಅಂತ ಅನಿಸುತ್ತೆ. ಇಷ್ಟೊಂದು ದೊಡ್ಡ ಕಟೌಟ್ರು, ಅದು ಸಂತೋಷ್ ಥಿಯೇಟ್ರಲ್ಲಿ ಅವರ ಒಂದು ಕಟೌಟ್ರನ್ನು ನೋಡುವಾಗ ಎಲ್ಲ ಒಂದು ಕಡೆ ಖುಷಿಯಾಗುತ್ತೆ. ಸೊ ಆ ಕಾನ್ಸೆಪ್ಟ್ ಹೇಗೆ ಬಂತು? ಅದು ಕೂಡ ಕಟೌಟ್ ಹಾಕೋ ಯೋಚನೆ ಇರಲಿಲ್ಲ ಗಾಂಧಿನಗರದಲ್ಲಿ, ಅದು KG Road ಸಿನಿಮಾ ರಿಲೀಸ್ ಮಾಡೋ ಪ್ಲ್ಯಾನೇ ಇರಲಿಲ್ಲ. ಜಯಣ್ಣ ಅವರು ಡಿಸ್ಟ್ರಿಬ್ಯೂಷನ್ ಮಾಡ್ತಿರೋದ್ರಿಂದ ಅವರು ಸಂತೋಷ್ ಇದೇ ಹಾಕ್ತೀರಾ ಅಂತ ಅವರೇ ಕೇಳಿದರು. ಸೊ ನಾವು ಆ್ಯಕ್ಚುಲಿ ಈ ಫಿಲ್ಮ್ ಎಕ್ಸ್ಪೆರಿಮೆಂಟಲ್ ಆಗಿರೋದ್ರಿಂದ ಜಾಸ್ತಿ ಸಿಂಗಲ್ ಸ್ಕ್ರೀನ್ಸ್ ಹಾಕೋದು ಬೇಡ, ಆಮೇಲೆ ಮಲ್ಟಿಪ್ಲೆಕ್ಸ್ ಹೋಗೋಣ ಅನ್ನೋ ಥರ ಇತ್ತು. ಆದರೆ ನಮ್ಮ ಹಿಂದಿನ ಸಿನಿಮಾಗಳ ರಿಲೀಸಸ್ಸು ಅದರ ಸಕ್ಸಸ್ಸಿಂದಾಗಿ ಜಯಣ್ಣ ಅವರಿಗೆ ಸುಮಾರಷ್ಟು ಥಿಯೇಟರ್ ಅವರು ಕೇಳಿದಾಗ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಹಾಗೆ ನಮಗೆ ಸಂತೋಷ್, ನಮಗೊಂದು ನಾಸ್ಟಾಲ್ಜಿಕ್ ಫೀಲ್ ಇಲ್ಲಿ. ನಾವು ಬೆಂಗಳೂರಿಗೆ ಬಂದಾಗ ಸಂತೋಷ್ ಥಿಯೇಟ್ರಲ್ಲಿ ಪಿಕ್ಚರ್ ನೋಡೋದಂದ್ರೆ ನಮಗೆಲ್ಲ ಒಂದು ಎಕ್ಸೈಟ್ಮೆಂಟು. ಆಮೇಲೆ ನಾನು ಈಗಲೂ ನಾನು ಬೆಂಗಳೂರಿಗೆ ಬಂದಿದ್ದ ದಿನಗಳು ನೆನಪಾಗುತ್ತೆ ಇಲ್ಲಿ ಬಂದಾಗ, ಸಂತೋಷ್ ಥಿಯೇಟರ್ ಬಂದಾಗ. ಆಮೇಲೆ ತುಂಬ ವಿಷಯಗಳು ಕೋಯಿನ್ಸಿಡೆನ್ಸಸ್ ಇತ್ತು ಈ ಸಿನಿಮಾ ಕಥಾಸಂಗಮದ ಜೊತೆಗೆ. ಮೂಲ ಕಥಾಸಂಗಮವು ಕೂಡ ಸಂತೋಷ್ ಥಿಯೇಟ್ರಲ್ಲೇ ರಿಲೀಸ್ ಆಗಿತ್ತು. ಸೊ ಹಾಗಾಗಿ ಜಯಣ್ಣ ಹೇಳಿದ ತಕ್ಷಣ ಇಲ್ಲ ಸಂತೋಷ ಕೊಡಿಸಿ ನಮಗೆ ಅಂತ. ಸೊ ಯಾಕಂದ್ರೆ ನಮ್ಗೆ ಅದೊಂದು ಕನೆಕ್ಷನ್ ಇರುತ್ತೆ ಅಂತ ಅನ್ನೋದು. ಇಲ್ಲದ 100 ಓಡಿತ್ತಂತೆ. ಇನ್ನೊಂದು ವಿಶೇಷ ಏನಂತಂದರೆ, ಕಟೌಟು ಹಾಕೋ ಯೋಚನೆ ಇರಲಿಲ್ಲ. ಈ ಸಿನಿಮಾ ಕಟೌಟ್ ಹಾಕೋ ಸಿನಿಮಾ ಅಲ್ಲ, ಆದರೆ ಇಂಥ ಸಿನಿಮಾ ಕಟೌಟ್ ಹಾಕಿದಾಗ ಅದ್ರ ಮಜಾ ಇರುತ್ತೆ ಅನ್ನೋದು. ಆಗ ಯಾರದ್ದು ಕಟೌಟ್ ಹಾಕೋದು ಅನ್ನೋದು ಕೇಳಿದ್ರು ನನ್ನ ತಂಡದವರು. ಅಲ್ಲಿ ಯಾವುದು ಸೆಕೆಂಡ್ ಥಾಟೇ ಇಲ್ಲ, ಪುಟ್ಟಣ್ಣ ಕಣಗಲ್ಲ ಅವ್ರು ಕಟೌಟ್ ಹಾಕ್ತಾ ಇದ್ದೀವಿ ನಾವು ಅಂತ ಅಂದ್ಕೊಂಡು ಹೇಳಿದೆ ನಾನು. ಸೊ ಅಲ್ಲಿಗೊಂದು ಕಂಪ್ಲೀಟ್ನೆಸ್ ಬಂತು, ನಮ್ಮ ಸಿನಿಮಾ ಅವರು ಡೆಡಿಕೇಟ್ ಮಾಡಿದ್ದು ಒಂದು ಕಂಪ್ಲೀಟ್ನೆಸ್ ಬಂತು. ಆ್ಯಂಡ್ ನಮಗೊಂದು ಖುಷಿ, ನಮ್ಮ ಖುಷಿಗೆ ಮಾಡಿದ್ದದು ಆ್ಯಕ್ಚುಲಿ. ಸೊ ಜನರಿಗೂ ಇಷ್ಟ ಆಗುತ್ತೆ ಅನ್ನೋ ಒಂದು ಇದರಿಂದ ಮಾಡಿದ್ದದನ್ನು. ಅಲ್ಲೂ ಕೂಡ ಒಂದು ಕೋಇನ್ಸಿಡೆನ್ಸ್ ಆಯಿತು. ಅಂದರೆ ಈ ಕಟೌಟ್ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ, ಲೈಕ್ ಅದ್ರ ಮಾಡಿದವ್ರು ಯಾರು ಅವ್ರ ಪೇಮೆಂಟ್ಸ್ ಬಗ್ಗೆ ಡಿಸ್ಕಷನ್ ಆಗ್ತಾಯಿತ್ತು. ಪ್ರಮೋದ್ ನಾನು ಮಾಡ್ತಾಯಿದ್ವಿ, ಆ ಪೇಮೆಂಟ್ ಬಿಡಿ ನೀವು ಯಾರು ಮಾಡ್ತಿರೋದು ಗೊತ್ತಾ ಅಂತ ಕೇಳಿದ್ರು ಪ್ರಮೋದ್ ಯಾರು ಅಂತ. ಒಂದು ಬೇಡ್ರ ಕಣ್ಣಪ್ಪ ಸಿನಿಮಾದಿಂದ ಇವತ್ತಿನವರೆಗಿನ ಕಟೌಟ್ಗಳನ್ನು ಮಾಡ್ತಿರೋದು ರಾಜ್ಕಮಲ್ ಆರ್ಟ್ಸ್ ಅವರು. ಸೊ ಅವರ ಮಗ ಇವಾಗ ಮಾಡ್ತಾಯಿದ್ದಾರೆ, ಬೇಡ್ರ ಕಣ್ಣಪ್ಪ ಶುರು ಮಾಡಿದ್ದು ಅವ್ರ ತಂದೆ. ಅವ್ರ ತಂದೆನೇ ಆ್ಯಕ್ಚುಲಿ ಎಲ್ಲ ಪುಟ್ಟಣ್ಣವ್ರ ಸಿನಿಮಾಗೂ ಕಟೌಟ್ ಬರಿತಾಯಿದ್ರೆ ಅಂದರೆ ರಾಜ್ಕಮಲ್ ಆರ್ಟ್ ಅವರು. ಸೊ ಅವರು 75 ಚಿತ್ರರಂಗ ಸರ್ವ್ ಮಾಡಿದ್ದಾರೆ. ಅವರು ಆ್ಯಕ್ಚುಲಿ ಇವತ್ತು ಬರ್ಕೊಟ್ಟಿರೋದು ಮಗ ಅಲ್ಲ, ಪುಟ್ಟಣ್ಣವ್ರ ಸಿನಿಮಾಗೆ ಯಾರು ಬರಿತಾಯಿದ್ರು ಬೇಡ್ರ ಕಣ್ಣಪ್ಪದಿಂದ ಯಾರು ಕೆಲಸ ಶುರು ಮಾಡಿದರು ಆ ವ್ಯಕ್ತಿನೇ ಇವತ್ತು ಪುಟ್ಟಣ್ಣವ್ರ ಕಟೌಟನ್ನು ನಮಗೆ ಮಾಡಿಕೊಟ್ಟಿದ್ದು. ಸೊ ಇಲ್ಲಿ ಇಷ್ಟುವರೆಗೆ ನಮಗೊಂದು ನಾಸ್ಟಾಲ್ಜಿಕ್ ಫೀಲು, ಒಂದು ಕೋಇನ್ಸಿಡೆನ್ಸಸ್ಸು ಅವೆಲ್ಲ ತುಂಬ ಖುಷಿ ಕೊಟ್ಟಿದೆ. ಬೈ ಫ್ಲೋ ಆಗಿರೋದು ಇವೆಲ್ಲ. ಅಂದರೆ ನಾನು ಕಲಾವಿದರ ಸಂಘದಲ್ಲಿ ಮೊನ್ನೆ ಹಿರಿಯ ಕಲಾವಿದರಿಗೆ ಪುಟ್ಟಣ್ಣವ್ರ ಫ್ಯಾಮಿಲಿಯವರಿಗೆ ಸಿನಿಮಾ ಪ್ರೊಜೆಕ್ಷನ್ ಹಾಕಿದೆ. ಅಲ್ಲಿ ಪ್ರೊಜೆಕ್ಟರ್ ಆಪರೇಟರು ಬಂದು ಅವರು ಎಲ್ಲ ಪುಟ್ಟಣ್ಣ ಸಿನಿಮಾಗಳನ್ನು ಆಪರೇಟರ್ ಕೆಲಸ ಮಾಡಿದರು. ಸೊ ಈ ಥರದ್ದೆಲ್ಲ ನಮಗೊಂಥರ ಖುಷಿ ಕೊಡ್ತಾ ಹೋಗಿದೆ ಸಿನಿಮಾಲಿ. ಕಥಾ ಸಂಗಮ ಒಂಥರ ಹಳೆ ಕಾಲದ ಎಲ್ಲರನ್ನೂ ಕೂಡ ಸಂಗಮ ಮಾಡಿದೆ ಅಂತ ಅನಿಸುತ್ತಲ್ವಾ? ಸೊ ಈ ಒಂದು ಸಿನಿಮಾದಿಂದ ಹೌದು, ನಾವೊಂದು ಶೋ ಹಾಕಿ ಎಲ್ಲರನ್ನೂ ಸೇರಿಸಿ ಅದ್ರ ವೀಡಿಯೋಸ್ಗಳು ಕೂಡ ಬಿಟ್ಟಿದ್ದೀವಿ ನಾವು.
ಹೌದು 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 ನಮಗೆ ಅವರು ಪುಟ್ಟಣ್ಣ ಅವ್ರ ಫ್ಯಾಮಿಲಿ ಒಬ್ಬರು ಇದ್ದಾರೆ ಕಥಾಸಂಗಮಕ್ಕೆ, ಅವ್ರು ಅಸಿಸ್ಟೆಂಟ್ ಕ್ಯಾಮ್ರಾಮ್ಯಾನಾಗಿ ವರ್ಕ್ ಮಾಡಿದರು. ಸೊ ಅದು ತುಂಬ ಅವರು ನಮ್ದು ಮಾತಾಡಿದಾಗ ನಮ್ಮ ಸಿನಿಮಾ ಹೇಗೆ ಅನಿಸುತ್ತೆ ಅಂತ ಹೇಳಿದಾಗ ತುಂಬ ಖುಷಿಯಾಯಿತು. ನನಗೆ ಮೇಕಪ್ ಮಾಡಿದ್ದು ಜಬಾ ಶರೀಫ್ ಅಂತ, ಅವಳು ಆ್ಯಕ್ಚುಲಿ ಲಂಡನಲ್ಲಿ ಒಂದು ಇನ್ಸ್ಟಿಟ್ಯೂಟಲ್ಲಿ ಆ್ಯಕ್ಚುಲಿ ಕಲ್ತ್ಕೊಂಡು ಬಂದಿರೋದು, ಮೇಕಪ್ ಸ್ಟಡಿ ಮಾಡಿ ಬಂದಿರೋದು. ಸೊ ಆ ಹುಡುಗಿ ಇನ್ನೊಂದು ಯಾವುದೋ ಒಂದು ವೆಬ್ ಸೀರೀಸ್ಗೇನು ವರ್ಕ್ ಮಾಡ್ತಾ ಇದ್ರಂತೆ. ಸೊ ಆಗ ನಮ್ಮ ಟೀಮ್ ಅವ್ರು ಕಾಂಟ್ಯಾಕ್ಟ್ ಮಾಡಿ ಕರೆಸಿ ಅವರ ಮೇಕ್ಓವರ್ ಎಲ್ಲ ಟ್ರೈ ಮಾಡಿ ಬೇರೆ ಬೇರೆ ಲುಕ್ ಟ್ರೈ ಮಾಡಿ, ಕಿರಣ್ ರಾಜ್ ಹತ್ರ ರೆಫರೆನ್ಸಸ್ ಇತ್ತು, ಹಾದಿ ಬೀದಿಲಿ ಹೋಗುವಂಥ ಹುಚ್ಚರು ಅಲ್ಲಿ ಭಿಕ್ಷುಕರು ಇವ್ರದ್ದೆಲ್ಲ ಫೋಟೋಸ್ ಎಲ್ಲ ತೆಗೆದಿಟ್ಕೊಂಡು ಸೇಮ್ ಲುಕ್ ಮಾಡಬೇಕು, ನಾಯಿ ಮತ್ತು ಅವನು ಇಬ್ಬರು ಒಂದೇ ಥರ ಕಾಣಬೇಕನ್ನೋ ಒಂದು ಇದರಲ್ಲಿ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಈಗ ನನಗೆ ಒಂದು ಒಂದು ಲಾಸ್ಟ್ ಪ್ರಶ್ನೆ ಅಂದರೆ, ಈ 7 ಕತೆಗಳಲ್ಲಿ ನಿಮ್ಮನ್ನು ಕಾಡಿದ್ದು ನಿಮ್ಗೆ ತುಂಬ ಇಷ್ಟ ಆಗಿದ್ದು? ನನಗೆ ಲಚ್ಚವ ಕತೆ ತುಂಬ ಇಷ್ಟ, ಡೆಫಿನೆಟ್ಲಿ ಎಲ್ಲರಿಗೂ ಇಷ್ಟ ಆಗೋಂಥ ಕತೆ. ಬೇರೆ ಎಲ್ಲ ಕತೆಗಳು ನನಗೆ ಇಷ್ಟ ಆಗುತ್ತೆ, ಅವೆಲ್ಲವೂ ಸ್ವಲ್ಪ ಸಿನಿಮಾ ಫಾರ್ಮೇಟಲ್ಲಿರುತ್ತೆ. ಇದು ನಿಮಗೆ ಸಿನಿಮಾ ಅನಿಸಲ್ಲ, ದಿಸ್ ವಿಲ್ ಬಿ ಅ ರಿಯಲ್ ಲೈಫ್, ಅಂದರೆ ನೀವು ಎದುರುಗಡೆ ನೋಡ್ತಾ ಇದ್ದೀರಾ ಲೈಫ್ ಅಂತ ಅನ್ಸುತ್ತೆ. ಆ್ಯಂಡ್ ಅವರು ಪಾರ್ವ ಅವ್ರ ಹೆಸರು ಅದ್ಭುತವಾಗಿ ನಟಿಸಿದ್ದಾರೆ ಅವರು, ನನಗೆ ಎಲ್ಲರಿಗಿಂತ ಅವರು ಆ್ಯಕ್ಟ್ ಮಾಡಿದ್ದು ತುಂಬ ಇಷ್ಟ. ಹೀರೋ ಆಗಿ ಅವರೇ ನಮ್ಮನ್ನು ಕಾಡ್ತಾರಲ್ವಾ? ಯಾವತ್ತೂ ಅಷ್ಟೇ, ನಮಗೆ ಆಡಿಯನ್ಸ್ಗೆ, ನಾನು ಆಡಿಯನ್ಸಾಗಿ ನೋಡ್ತೀನಿ, ಒಂದು ಇಮೋಷ್ನಲಿ ಕನೆಕ್ಟ್ ಆಗೋ ಪಾತ್ರಗಳು ಮತ್ತು ಕಲಾವಿದರು ತುಂಬ ಹತ್ತಿರ ಆಗ್ತಾರೆ, ಹಾಗೆ ಪಾರವ್ ಅವರು ಅಷ್ಟು ಹತ್ರ ಆಗ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರ, ಇದು ರಿಷಬ್ ಶೆಟ್ಟಿ ಅವರ ಮಾತು. ಸೊ ಸ್ಪೆಷಲಿ ಈ ಸಿನಿಮಾನ ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಮಿಸ್ ಮಾಡ್ಕೋಬೇಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ, ಕಥಾಸಂಗಮದಲ್ಲಿ ಬೇರೆ ರೀತಿಯಾದಂತಹ ಕತೆ ಇದೆ, ಬೇರೆ ರೀತಿಯಾದಂಥ ಕಲಾವಿದರ ಸಂಗಮ ಇದೆ. ಈ ಸಿನಿಮಾನ ನೋಡಿ, ಸ್ಪೆಷಲಿ ಸಿನಿಮಾ ಅಪ್ಡೇಟ್ಗಾಗಿ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ದೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಶ್ರೀಲೀಲಾ ಮಾತಾಡ್ತಿರೋದು. ಎಲ್ಲ ಸ್ಯಾಂಡ್ವುಡ್ ಮೂವಿ ಅಪ್ಡೇಟ್ಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹೆಗ್ಗದೆ ಸ್ಟುಡಿಯೋ.